ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಸೋತ ನಂತರ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಮುಂದಿನ ನಡೆಯೇನು ಎಂಬ ಬಗ್ಗೆ ಎಲ್ಲರಿಗೂ ತೀವ್ರ ಕುತೂಹಲ ಮೂಡಿದೆ. ನಿಖಿಲ್ ಮುಂದಿನ ನಡೆಯೇನು ಎಂದು ಪ್ರಶ್ನಿಸುವವರಿಗೆ ಮಂಡ್ಯ ನಾಯಕರ ಜೊತೆ ನಿಖಿಲ್ ನಡೆಸಿರುವ ಚರ್ಚೆಯಲ್ಲಿ ಉತ್ತರ ಸಿಕ್ಕಿದೆ. ತಾವು ಮುಂದೆ ಏನು ಮಾಡುತ್ತೇನೆ ಎಂಬ ಬಗ್ಗೆ ಮಾತನಾಡಿರುವ ವಿಡಿಯೋ ವೈರಲ್ ಆಗಿದೆ. ನಾನು ಸುಮ್ಮನೆ ಕೂರುವುದಿಲ್ಲ, ಮೊದಲಿಗಿಂತ ತುಂಬಾ ಬದಲಾಗಿದ್ದೇನೆ. ನಾವು ಜನರನ್ನ ಮುಖಾಮುಖಿಯಾಗಿ ಭೇಟಿಯಾದರೆ ಮಾತ್ರ ವಾಸ್ತವತೆ ಅರಿವಾಗುತ್ತದೆ ಎಂಬುದು 8 ತಾಲೂಕುಗಳನ್ನ 45-50 ದಿನ ಸುತ್ತಿದ ಮೇಲೆ ತಿಳಿಯಿತು. ಇದೇ ರೀತಿ ಬೇರೆ ಜಿಲ್ಲೆಗಳನ್ನ ಅರ್ಥ ಮಾಡಿಕೊಳ್ಳಬೇಕಿದೆ. ನಾನು ಕಾರ್ಯಕರ್ತನಾಗಿ ಆ ಕೆಲಸ ಮಾಡುತ್ತೇನೆ ಎಂದು ನಿಖಿಲ್ ಹೇಳಿದ್ದಾರೆ. ಮಂಡ್ಯದಲ್ಲಿ 2.5 ಎಕರೆ ನೀರಾವರಿ ಜಮೀನು ಖರೀದಿಸುತ್ತೇನೆ ಎಂದು ಹೇಳಿರುವ ನಿಖಿಲ್, ಮನೆ ಕಟ್ಟಿ ಮುಗಿಯುವವರಿಗೆ ಕಾಯುವುದಿಲ್ಲ, ಅಲ್ಲೇ ಶೆಡ್ ಹಾಕಿ ವಾಸಿಸುತ್ತೇನೆ ಎಂದು ಹೇಳಿದ್ದಾರೆ. ಇದರ ಮೂಲಕ ನಾನು ಜನರ ಜೊತೆ ಒಡನಾಟ ಬೆಳೆಸಿಕೊಳ್ಳುತ್ತೇನೆ ಎಂದು ತಿಳಿಸಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.